ಜಗಳೂರು ತಾಲೂಕಿನ ಗೌರಿಪುರ ಹೊಸೂರಿನಲ್ಲಿ ವಾಸವಿರುವ ನಾಗರಿಕರಿಗೆ ನಿವೇಶನ ಹಕ್ಕುಪತ್ರ ನೀಡುವಂತೆ ಅಧಿಕಾರಿಗಳ ನಡುವೆ ಬೇಸತ್ತ ಗ್ರಾಮಸ್ಥರು ಲೋಕಸಭೆ ಚುನಾವಣೆ ಬಹಿಷ್ಕಾರ ಎಚ್ಚರಿಕೆ ನೀಡಿ ಪ್ರತಿಭಟನೆ ನಡೆಸಿದರು. ಕ್ಯಾಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೌರಿಪುರ ಹೊಸೂರಿನಲ್ಲಿ ಸುಮಾರು 400 ಹೆಚ್ಚು ಮತಗಳಿದ್ದು ಸುಮಾರು 103 ಹೆಚ್ಚು ಮನೆಗಳಿವೆ. ಕೂಲಿ ಕೆಲಸ ಮಾಡುವ ಬಡವರಿಗೆ 2002-03 ಸಾಲಿನಲ್ಲಿ ಸರ್ಕಾರದಿಂದ 75 ಮನೆಗಳ ಗುಂಪು ಯೋಜನೆಯಡಿ ಆಶ್ರಯ ಮನೆ ನಿರ್ಮಾಣ ಮಾಡಲಾಗಿತ್ತು. ಜೊತೆಗೆ ಖಾಲಿ ನಿವೇಶನ ಇರುವ ಜಾಗದಲ್ಲಿ ಕೆಲವರು ಮನೆಗಳನ್ನು ಕಟ್ಟಿಕೊಂಡು 20 ವರ್ಷಗಳಿಂದ ವಾಸವಾಗಿರುತ್ತಾರೆ. ಆದರೆ ವಾಸಿಸುವ ಮನೆಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಹೀಗಾಗಿ ನಾವೆಲ್ಲ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಸುರೇಶ್ ಇಟ್ನಾಳ್ ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಮನವೊಲಿಸಲು ಯತ್ನಿಸಿದ್ರು. ಚುನಾವಣೆ ಮುಗಿದ ತಕ್ಷಣವೇ ಖುದ್ದಾಗಿ ನಾವೇ ನಿಮಗೆ ಹಕ್ಕುಪತ್ರ ವಿತರಿಸುವ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರು. ಆದರೂ ಜಗ್ಗದ ಜನರು ಅಧಿಕಾರಿಗಳು ಸುಳ್ಳು ಭರವಸೆ ನೀಡುತ್ತಾ ಬಂದಿದ್ದೀರಿ. ಈ ಹಿಂದೆ ಇದೇ ರೀತಿ ಭರವಸೆ ನೀಡಿ ಮುಗಿದಂತೆ ನಡೆಯದೇ ಇರುವ ಕಾರಣ ನಾವು ಚುನಾವಣೆ ಬಹಿಷ್ಕಾರ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದ್ರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಮಲ್ಲನಾಯಕ್, ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್, ಪಿಎಸ್ಸಿ ಶ್ರೀನಿವಾಸರಾವ್, ತಾಲೂಕು ಪಂಚಾಯಿತಿ ಇಒ ಮೈಲೇಶ್, ಗ್ರಾಮಸ್ಥರಾದ ಸತ್ಯಮೂರ್ತಿ, ಹನುಮಂತರಾಜು, ಅಜ್ಜಯ್ಯ, ಮೈಲೇಶ್, ಬಸವರಾಜ್, ರವಿಕುಮಾರ್, ಬಸವರಾಜ್, ಅಂಜಿನಪ್ಪ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರಿದ್ದರು. ಗೌರಿಪುರ ಗ್ರಾಮದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗೆ ಧಿಕ್ಕಾರ. ಗೌರಿಪುರ ಗ್ರಾಮದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಗೌರಿಪುರ ಗ್ರಾಮದ ಹಕ್ಕುಪತ್ರ ಮಾಡಿಕೊಂಡು ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಧಿಕ್ಕಾರ. ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಹಕ್ಕುಪತ್ರದಲ್ಲಿ ಏನ್ ಮಾಡ್ತಾರೆ? ನಾಳೆ ಯಾರ ಮಳೆಗಾಲದ ಬಂದು ನನ್ನ ಮನುಷ್ಯರ ಮೇಲೆ ಬಿದ್ದರೆ ಸುಸೋಕ ಆಮೇಲೆ ಆ ಪರಿಹಾರ ಒಂದುವರೆ ಎರಡೆರಡು ತಿಂಗಳು ಗಟ್ಟಲೆ ತಗೊಂಡ್ರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಟೈಮ್ ತಗೊಂಡ್ರೆ ಜಿಲ್ಲಾ ಪಂಚಾಯತ್ ಅಲ್ಲ ಸರ್, ಒಂದ್ಸಲ 2013 ಕೊಟ್ಟದ್ರೆ ನಿಮ್ ರೆಕಾರ್ಡ್ ಆಯ್ತು. ಅಲ್ಲ ನಾವು ಅಂದ್ರೆ ನೀವ್ ಹೇಳಿ, ನಾನ್ ಹೇಳ್ತೀನಿ. 2013 ಕೊಟ್ಟರೆ ರೆಕಾರ್ಡ್ ಇದೀನಿ ಅಂತ. ನಿಮ್ಮ ಇಲಾಖೆಗೆ ಕೊಟ್ಟಿದೀವಿ, ಡಿ ಸಿ ಅವರಿಗೆ ಕೊಟ್ಟಿದೀವಿ, ಮತ್ತೆ ಇಒ ಕೊಟ್ಟಿದೀವಿ. ಓಸಲ್ಲಿ ಮತದಾನ ಬಹಿಷ್ಕಾರ ಮಾಡಿದಾಗ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಇದು ಮಾಡಿದ್ದಾರೆ. ಆದರೆ ಅದು ಯಾವುದು ನಮಗೆ ಸಕ್ಸಸ್ಫುಲ್ ಆಗಿಲ್ಲ. ಇವತ್ತು ಹೆಂಗಂದ್ರೆ ರಾಜಕೀಯ ಎರಡು ನ್ಯಾಷನಲ್ ಪಕ್ಷ ಇರ್ತಕ್ಕಂಥ ಅವರು ಆಡುವಂಥ ಆಟಗಳ ಅಧಿಕಾರಿಗಳು ಸುಮ್ಮನೆ ಬೆರಳೆಣಿಕೆ ವಸ್ತು ಕೆಲಸ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ರಾಜಕಾರಣಿಗಳು ಹೆಂಗೆ ಹೇಳ್ತಾರೆ, ಅಧಿಕಾರಿಗಳು ಆ ಥರ ಹೇಳ್ತಿದ್ದಾರೆ. ಹಂಗಾಗಿ ನಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಇಲ್ಲಿರ್ತಕ್ಕಂಥ 103 ಜನ ಫಲಾನುಭವಿಗಳು ಬೀದಿ ಬಂದ್ರು ಯಾರಿಗೇನು ಬೇಕಿಲ್ಲ, ಯಾರು ಸತ್ರು ಏನು ಅವಶ್ಯಕತೆ ಇಲ್ಲ. 103ಕ್ಕೂ ಹೆಚ್ಚಿದ್ದಾರೆ ಸರ್ ಈ ಸದ್ಯದಲ್ಲಿ. ಏನು ಇವತ್ತು ಸುಮಾರು 20 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ, ಈ ಒಂದು ಮನೆಗಳಿಗೆ ಹಕ್ಕುಪತ್ರವನ್ನ ಬೇಕಂತಕ್ಕಂಥ ಹಲವಾರು ರೀತಿ ನಾವು ಹೋರಾಟವನ್ನ ಮಾಡಿದ್ವಿ. ಈ ಹಿಂದೆ ನಾವು ಮತದಾನ ಬಹಿಷ್ಕಾರವನ್ನ ಅನ್ಕೊಂಡಿದ್ವಿ, ಯಾಕಂದ್ರೆ ವಿಧಾನಸಭಾ 2023 ಸಾಲಿನ ವಿಧಾನಸಭಾ ಚುನಾವಣೆಯ ಮತದಾನ ಬಹಿಷ್ಕಾರವನ್ನ ಅನ್ಕೊಂಡಿದ್ವಿ. ಆದ್ರೆ ಬಂದಿರ್ತಕ್ಕಂತ ತಹಸೀಲ್ದಾರ್ ಮತ್ತು ಇವರೆಲ್ಲ ಬಂದು ನಾವು 3 ತಿಂಗಳೊಳಗಡೆ ಹಕ್ಕುಪತ್ರವನ್ನ ವಿತರಣೆ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಸೊ ಆ ಒಂದು ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಮತದಾನವನ್ನ ಬಹಿಷ್ಕಾರವನ್ನ ಹಿಂಪಡೆದ್ವಿ. ಸೊ ಆದ್ರೆ ಚುನಾವಣೆ ನಡೆದು ಸುಮಾರು 1 ವರ್ಷ ಆಗಿರೋ ಸಮಿತಿ ಯಾವುದೇ ರೀತಿ ನಮಗೆ ಹಕ್ಕುಪತ್ರವನ್ನ ನೀಡದಿರ್ತಕ್ಕಂಥದ್ದು ವಿಪರ್ಯಾಸ ಆಗಿರ್ತದೆ. ಆ ಒಂದು ಉದ್ದೇಶದಿಂದ ಏನು 2024 ಸಲ ಲೋಕಸಭಾ ಚುನಾವಣೆಯನ್ನು ನಾವು ಸಂಪೂರ್ಣವಾಗಿ ಮತದಾನವನ್ನು ಬಹಿಷ್ಕಾರವನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಸುಮಾರು 20 ವರ್ಷದಿಂದ ವಾಸವಿರುವ ಸಮಿತಿ ಹಕ್ಕುಪತ್ರವನ್ನು ವಿತರಣೆ ಮಾಡಿಲ್ಲ. ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲ ನಾಯಕರು ಸಮೇತ ಬಂದು ಭರವಸೆಯನ್ನ ಕೊಡುವಂತ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಭರವಸೆಯನ್ನ ಕೊಟ್ಟು ಹೋಗುವಂತ ಕೆಲಸವನ್ನಾಗ್ತದೆ. ಆದ್ದರಿಂದ ನಾವು ಇವತ್ತೇನು ಮತದಾನವನ್ನು ಬಹಿಷ್ಕಾರ ಮಾಡಿದೆವು, ನಮಗೆ ಏನು 103 ಮನೆಗಳಿದ್ದಾವೆ ಆ ಒಂದು ಮನೆಗಳಿಗೆ ಹಕ್ಕುಪತ್ರವನ್ನ ನೀಡಿದ್ರೆ ಮಾತ್ರ ನಾವು ಈ ಮುಂಬರುವ ಚುನಾವಣೆಗೆ ಏನು ಲೋಕಸಭಾ ಚುನಾವಣೆಗೆ ನಾವು ಮತದಾನವನ್ನ ಮಾಡ್ತೀವಿ.
ಇಲ್ಲ ಅಂತಂದ್ರೆ ನಾವು ಸಂಪೂರ್ಣವಾಗಿ ಇಡೀ ಗ್ರಾಮ ಗೌರಿಪುರ ಹೊಸೂರು ಗ್ರಾಮವೇ ಸಂಪೂರ್ಣವಾಗಿ ಮತದಾನವನ್ನ ಬಹಿಷ್ಕಾರ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಮೈಲೇಶ್ ಗೌರಿಪುರ.